ಹಲೋ ಫ್ರೆಂಡ್ಸ್, ಇವತ್ತು ಟೊಮೊಟೊ ಬೆಳೆಗೆ ಬಾಧಿಸ್ತಕ್ಕಂಥ ಸೊರಗು ರೋಗದ ಬಗ್ಗೆ ತಿಳಿಸ್ಕೊಳ್ಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇತ್ತೀಚಿನ ದಿನಗಳಲ್ಲಿ ಇಡೀ ತಾಕು ವಿಲ್ಟ್ ಒಣಗೋಗ ಅಂತ ಪ್ರಮೇಯಗಳನ್ನು ನಾನು ಫೀಲ್ಡಲ್ಲಿ ಗಮನಿಸಿದ್ದೀನಿ. ಆದ್ದರಿಂದ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊರಗು ರೋಗ ಅಂದರೆ ಏನು? ವಿಲ್ಟ್ ಅಂದರೆ ಏನು? ಸಸ್ಯದಲ್ಲಿರ್ತಕ್ಕಂಥ ನೀರು ಮತ್ತು ಆಹಾರ ಸಾಗಾಣಿಕೆ ನಾಳಗಳೇನಿದೆ, ಟ್ಯೂಬ್ಸ್, ಎಕ್ಸೈಲಮ್ ಮತ್ತು ಫ್ಲೋಯಮ್, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಕರಿತೀವಿ, ಇವುಗಳ ಕಾರ್ಯನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿ ಮಣ್ಣಿನಿಂದ ಸಸ್ಯಗಳಿಗೆ ಪೂರೈಕೆ ನಿಂತು ಹೋಗಿ ಸಸ್ಯಗಳು ಬಾಡಿಬಿಟ್ಟು ಸೊರಗಿ ಸತ್ತೋಗ ಅಂಥದ್ದನ್ನು ಸೊರಗು ರೋಗ ಅಂತ ಕರಿತೀವಿ. ಇದು ಎರಡು ರೀತಿಯ ರೋಗಾಣುಗಳಿಂದ ಉಂಟಾಗುತ್ತೆ. ಒಂದು ಫಂಗಸ್ ಶಿಲೀಂಧ್ರಗಳಿಂದ, ಇನ್ನೊಂದು ಬ್ಯಾಕ್ಟೀರಿಯಾದಿಂದ. ಸೊ ಇದನ್ನು ನಾವು ಫಸ್ಟ್ ಹತೋಟಿ ಕ್ರಮ ಕೈಗೊಳ್ಳಬೇಕು ಅಂದರೆ ಯಾವುದರಿಂದ ಈ ಸೊರಗು ರೋಗ ಬಂದಿದೆ ಅನ್ನೋದನ್ನು ಗುರುತಿಸೋದು ಬಹಳನೇ ಮುಖ್ಯ. ನೋಡಿ, ಈಗ ಒಂದು ಚಿಹ್ನೆ ಹೇಳ್ತೀನಿ. ಗಿಡ ಹಸಿರಾಗಿರುತ್ತೆ, ಮೇಲಿನ ಕೆಲವು ಎಲೆಗಳು ಬಾಡಿದ ರೀತಿ ಹೀಗೆ ಕೆಳಗೆ ಜೋತು ಬಿದ್ದಿರುತ್ತೆ. ಅದು ಹಂತ ಹಂತವಾಗಿ ಇಡೀ ಗಿಡದ ಎಲೆಗಳು ಜೋತು ಬೀಳುತ್ತೆ. ಕೆಲವೇ ದಿನಗಳಲ್ಲಿ ಆ ಗಿಡ ಎಲೆಗಳು ಹಸಿರಾಗಿರುತ್ತೆ, ಗಿಡ ಹಸಿರಾಗಿರುತ್ತೆ, ಬಟ್ ಗಿಡ ಸತ್ತೋಗುತ್ತೆ ಸಂಪೂರ್ಣವಾಗಿ. ಆ ಗಿಡನ ನೀವು ಕಿತ್ಕೊಂಡು ಆ ಕಾಂಡನ ಇತರ ಕ್ರಾಸಾಗಿ ಕಟ್ ಮಾಡಿ ಒಂದು ಗಾಜಿನ ಲೋಟದಲ್ಲಿ ನೀರು ತಗೊಂಡು ಆ ಕಾಂಡನ ಸ್ವಲ್ಪ ಹೊತ್ತಿಟ್ಟು ಗಮನಿಸಿ ನೋಡಿ. ಅದರಿಂದ ಎಳೆ ಎಳೆಯಾಗಿ ಒಂದು ರೀತಿ, ಯಾವ ರೀತಿ ಅಂತ ಹೇಳ್ಬೋದು, ದಾರದ ರೀತಿಯಲ್ಲಿ. ಈಗ ನಮ್ಮ ಕೈಗೆ ಗಮ್ ಅಂಟ್ಕೊಂಡ್ರೆ ನಾವು ಬಿಡಿಸೋಕೆ ಹೋದಾಗ ಈ ರೀತಿ ಎಳೆ ಎಳೆ ಬರುತ್ತಲ್ಲ. ಇನ್ನೊಂದು ರೀತಿ ಹೇಳೋದಾದರೆ ಸಿಗರೇಟ್ ಸ್ಮೋಕಿಂಗ್ ಮಾಡಿದಾಗ ಹೋಗಿ ಬಿಡ್ತಾರಲ್ಲ, ಆ ರೀತಿ ಹೊಗೆ ಏನಾದರೂ ಬಂದರೆ ಅದು ಬ್ಯಾಕ್ಟೀರಿಯಾದಿಂದ ಉಂಟಾಗಿರ್ತಕ್ಕಂಥ ಸೊರಗು ರೋಗ ಅಂತ ನಿರ್ಧಾರ ಮಾಡ್ಬೋದು. ಅದು ರೂಟ್ ಎಕ್ಸುಡೇಟ್ಸ್ ಅಂತ ಕರಿತೀವಿ, ಅದನ್ನು ಶ್ರವಿಕೆ ಅಂತ ಕರಿತೀವಿ. ಸೊ ಈ ರೀತಿ ಬಂದಾಗ ಇದು ಬ್ಯಾಕ್ಟೀರಿಯಾದಿಂದ ಬಂದಕ್ಕಂಥ ಸೊರಗು ರೋಗ. ಈ ರೋಗ ಹರಡುವ ರೀತಿ ಹೇಗೆ ಅಂದರೆ, ಇದು ಮಣ್ಣಿನಲ್ಲಿ ಉಳ್ಕೊಂಡಿರುತ್ತೆ. ನೀವು ಬೆಳೆ ಬೆಳೆದು ಉಳಿದಿರ್ತಕ್ಕಂಥ ಪಳೆಯುಳಿಕೆ ಏನಿರುತ್ತೆ, ಡೆಬ್ರಿಸ್, ಅದರಲ್ಲಿ ಉಳ್ಕೊಂಡು ಹಾಗೇ ಇರುತ್ತೆ. ಬಹಳ ದಿನಗಳ ಕಾಲ ಉಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಈ ಆ ಬೆಳೆ ಇಷ್ಟಪಡ್ತಕ್ಕಂಥ ಸಸ್ಯಗಳು ನಾಟಿ ಮಾಡಿದಾಗ, ಪೂರಕವಾದ ವಾತಾವರಣ ಸಿಕ್ಕಿದಾಗ ಅವು ಮತ್ತೆ ಬೆಳೆಗಳನ್ನು ಬಾಧಿಸೋದಕ್ಕೆ ಶುರುವಾಗುತ್ತೆ. ಬೇರುಗಳ ಮುಖಾಂತರ, ಬೇರುಗಳಿಗೆ ನಾಟಿ ಮಾಡುವಾಗ ಆಗದ ಗಾಯ ಇರ್ಬೋದು, ಅಥವಾ ಫಿಸಿಕಲ್ ಡ್ಯಾಮೇಜ್ ಮಣ್ಣಿನ ಕಣಗಳು ಸೇರಿ ಆಗಿದ್ದಿರ್ಬೋದು, ಅಥವಾ ನ್ಯಾಚುರಲ್ಲಾಗೆ ಎಂಟ್ರಿ ಆಗ್ಬೋದು. ಈ ಮೂರು ವಿಧಾನಗಳಿಂದ ಬೇರುಗಳ ಮುಖಾಂತರ ಎಂಟ್ರಿ ಆಗುತ್ತೆ. ಎಕ್ಸೈಲಮ್ ಅನ್ನೋ ಒಂದು ಟ್ಯೂಬ್ ಏನಿದೆ ಅದನ್ನು ಪೂರ್ತಿ ಆವರಿಸ್ಕೊಳ್ಳುತ್ತೆ. ಅದರಲ್ಲಿರೋ ಟಿಶ್ಯೂಗಳ ಮೇಲೆ ಫೀಡ್ ಮಾಡ್ತಾ ತಿಂತಾ ತಿಂತಾ ಇಡೀ ಎಕ್ಸೈಲಮನ್ನು ಆವರಿಸ್ಕೊಂಡು ಬ್ಲಾಕ್ ಮಾಡುತ್ತೆ. ಸೊ ಮಣ್ಣಿನಿಂದ ಹೀರಿಕೊಂಡ ನೀರು ಸಸ್ಯಗಳ ಮೇಲಿನ ಭಾಗಗಳಿಗೆ ಸಾಗಾಣಿಕೆ ಆಗೋದಿಲ್ಲ. ಹೀಗಾಗಿ ಗಿಡ ಹಸಿರಾಗಿದ್ರೂ ಮೇಲಿನ ಎಣೆಗಳು ಬಾಡಿ ನಂತರ ಕೆಲವೇ ದಿನಗಳಲ್ಲಿ ಇಡೀ ಗಿಡ ಸತ್ತೋಗುತ್ತೆ. ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಸೊರಗು ರೋಗದ ಲಕ್ಷಣಗಳು. ಇದಕ್ಕೆ ಹತೋಟಿ ಅಂದರೆ, ನೀವು ಕಾಪರ್ಯುಕ್ತ ಔಷಧಿಗಳೇನಿದೆ, COC, ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಹೈಡ್ರಾಕ್ಸೈಡ್, ಅದನ್ನು ನೀವು ಬ್ಯಾಕ್ಟೀರಿಯ ನಾಶಕ ಜೊತೆಯಲ್ಲಿ ಮಿಕ್ಸ್ ಮಾಡಿ ಡ್ರೆಂಚಿಂಗ್ ಮಾಡೋ ಅಂಥದ್ದು. ಇದರಿಂದ ಹತೋಟಿ ಕ್ರಮ ಕೈಗೊಂಡ್ರೆ ನೀವು ಸಂಪೂರ್ಣವಾಗಿ ಹತೋಟಿ ಮಾಡೋದಕ್ಕೆ ಸಾಧ್ಯ. ಒಮ್ಮೆ ರೋಗಾಣು ಬಂದು ಸೊರಗಿದ ಗಿಡ ಯಾವುದೇ ಕಾರಣಕ್ಕೂ ಮತ್ತೆ ಬದುಕೋದಿಲ್ಲ. ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನೀವು ಡ್ರೆಂಚಿಂಗ್ ಮಾಡಿದರೆ ಬೇರೆ ಸಸ್ಯಗಳಿಗೆ ಹಾನಿ ಮಾಡೋದನ್ನು ತಡೆಗಟ್ಟಬಹುದು. ಸೊ ಎರಡನೆಯದು, ಸೊರಗು ರೋಗ ಯಾವ ರೀತಿ ಕಾಣಿಸ್ಕೊಳ್ತದೆ ಅಂತಂದರೆ, ಸುಳಿ ಎಲೆಗಳಲ್ಲಿ ಒಂದು ಭಾಗದಲ್ಲಿ ಹಳದಿ ಬಣ್ಣ ಕಾಣಿಸ್ತದೆ. ಎಲೆ ಸೈಜ್ ಚಿಕ್ಕದಾಗಿರ್ತದೆ, ಹಾಗೆ ಆ ತುದಿ ಎಲೆಗಳಲ್ಲಿ ಸ್ಟಾರ್ಟ್ ಆಗಿದ್ದು ಗಿಡದ ಒಂದು ಭಾಗದಲ್ಲಿ ನಿಮಗೆ ಸೊರಗಿದ ರೀತಿ ಕಾಣಿಸ್ತದೆ. ಗೋಲ್ಡನ್ ಎಲ್ಲೋ ಬಣ್ಣ ಅಂತಲೂ ಹೇಳ್ಬೋದು ಇದನ್ನು. ಒಂಥರ ಡಾರ್ಕ್ ಎಲ್ಲೋ ಥರ ಕಾಣಿಸ್ತದೆ, ವಿಶಿಷ್ಟವಾಗಿ ಕಾಣಿಸುತ್ತೆ. ಕೆಲವು ಟೈಮ್ ಇದು ಯಾವುದೋ ನ್ಯೂಟ್ರಿಷನಲ್ ಮೈಕ್ರೋ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಆಗಿ ಈಗ ಆಗಿರ್ಬೋದು ಅನಿಸುತ್ತೆ. ಅದು ಹೇಗಾಗುತ್ತೆ ಅಂದರೆ, ಮುಂದಿನ ಹಂತದಲ್ಲಿ ಬಾಡಿಬಿಟ್ಟು ಜೋತು ಬೀಳೋ ರೀತಿಯಲ್ಲಿ ಉಂಟಾಗುತ್ತೆ. ಆಮೇಲೆ ಮುಂದಿನ ಹಂತದಲ್ಲಿ ಇಡೀ ಸಸ್ಯ ಬಾಡಿ ಸತ್ತೋಗುತ್ತೆ. ಇಲ್ಲಿ ನೀವು ಯಾವ ರೀತಿ ಗುರುತಿಸೋದಂದರೆ, ಆ ಸೊರಗಿ ಸತ್ತೋಗಿರೋ ಕಾಂಡನ ತಕೊಂಡು ಉದ್ದುದ್ದ ಸೀಳಿ ನೋಡಿದಾಗ
ಆಟ್ಯೂಮ್ ಕ್ಸೈಲಮ್ ಏನಿರುತ್ತೆ ಅದು ಪೂರ್ತಿ ಕಂದು ಬಣ್ಣಕ್ಕೆ ತಿರುಗಿರೋದನ್ನ ಗಮನಿಸಬಹುದು. ಇದು ಶಿಲೀಂಧ್ರದಿಂದ ಉಂಟಾಗಿರ್ತಕ್ಕಂಥ ಸೊರಗು ರೋಗ. ಸೊ ಇದರಲ್ಲೂ ಬ್ಯಾಕ್ಟೀರಿಯಾ ರೀತಿಯೇ ರೋಗಾಣುಗಳು ಮಣ್ಣಿನಲ್ಲಿ ಉಳಿದುಕೊಂಡಿರುತ್ತೆ, ಬೇರುಗಳ ಮುಖಾಂತರ ಸಸ್ಯಗಳನ್ನು ಸೇರ್ಕೊಂಡು ಈ ರೀತಿ ಡ್ಯಾಮೇಜ್ ಉಂಟು ಮಾಡುತ್ತೆ. ಮುಂಜಾಗ್ರತೆ ಕ್ರಮ ಕೈಗೊಂಡ್ರೆ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ನೀವೊಮ್ಮೆ ಗುರುತಿಸೋದಕ್ಕೆ ಸಮಯ ತಗೊಂಡ್ರೆ ಅಷ್ಟೊತ್ತಿಗೆ ರೋಗಾಣುಗಳು ಗಿಡಗಳಿಗೆ ಎಂಟ್ರಿ ಆಗಿರುತ್ತೆ. ಈ ರೀತಿ ರೋಗಾಣುಗಳು ಸಸ್ಯನ ಆ ವ್ಯಾಸ್ಕ್ಯುಲರ್ ಟಿಶ್ಯೂ ಹಾಳು ಮಾಡಿದ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡಿದ್ರು ಆ ಗಿಡ ಉಳಿಯಲ್ಲ. ಹೀಗಾಗಿನೇ ಕೆಲವು ಪ್ಲಾಟ್ಗಳಲ್ಲಿ 50-60-70% ಸಸ್ಯಗಳು ಸತ್ತಿರೋ ಒಂದು ಉದಾಹರಣೆಗಳನ್ನು ನಾನು ಗಮನಿಸಿದ್ದೀನಿ ಫೀಲ್ಡ್ಗೆ ಹೋದಾಗ. ನೋಡಿ, ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕಂದ್ರೆ ಇಲ್ಲಿ ಒಂದು ಉದಾಹರಣೆ ಸ್ಕ್ರೀನ್ ಮೇಲೆ ಫೋಟೋ ತೋರಿಸ್ತೀನಿ. ಇದು ಒಂದು ತಾಕು ಪ್ರಾರಂಭದಿಂದ ನನ್ನನ್ನು ಫಾಲೋ ಮಾಡ್ತಿದ್ದ ರೈತ ಬಂದವರವರು. ನಾನು ಮುಂಜಾಗ್ರತೆಯಾಗಿ ಡ್ರೆಂಚಿಂಗಿಗೆ ಕೊಟ್ಟಿದ್ದರಿಂದ ಒಂದೇ ಊರು ಅಕ್ಕಪಕ್ಕ ಊರಿರೋದು. ಈ ಪ್ಲಾಟ್ನಲ್ಲಿ ಒಂದೂ ಸಸ್ಯ ಸಾಯಲಿಲ್ಲ. 20,000 ಸಸಿ ಉಣಿದಿದ್ದು ಫೋಟೋದಲ್ಲಿ ಗಮನಿಸ್ಬೋದು. ಇನ್ನೊಂದು ಫೋಟೋ ಪಕ್ಕದೂರಿನಲ್ಲಿ, ಅದು ನನ್ನ ಮೊದಲನೇ ವಿಸಿಟ್ ಕರೆದಾಗ. ಇಲ್ಲಿ 50%ಕ್ಕಿಂತ ಹೆಚ್ಚು ಸಸಿಗಳು ಆಗಲೇ ಸತ್ತೋಗಿತ್ತು. ಸೊ ಇನ್ಫೆಕ್ಷನ್ ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಗೂ ಎಂಟ್ರಿ ಆಗಿತ್ತು. ಆ ಅಂಥ ಪ್ಲಾಟ್ನಲ್ಲಿ ಉಳಿಸಿಕೊಳ್ಳುವ ಸಾಧ್ಯತೆ ತುಂಬ ಕಡಿಮೆ. ಇನ್ನೂ ಒಂದು ಪ್ಲಾಟ್ ಇತ್ತು, ಪೂರ್ತಿ ಬೆಳೆ ಕೈ ಬಿಟ್ಟುಬಿಟ್ಟಿದ್ರು, ಎಲ್ಲ ಗಿಡಗಳು ಬಾಡಿತ್ತು. ಅದು ಫೋಟೋ ತೆಗಿಯೋಕ್ಕಾಗಲಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಈ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಇವತ್ತು ಎಲ್ಲ ಏನು ಟೊಮೊಟೊ ಬೆಳೀತಾ ಇದ್ದೀರಿ, ರೈತ ಬಂದವರು ತುಂಬ ಇಂಟೆನ್ಸಿವ್ ಆಗಿ ತರಕಾರಿಗಳು ಬೆಳೆಯೋದಾಗಿರೋದ್ರಿಂದ ಆಲ್ಟರ್ನೇಟ್ ಹೋಸ್ಟ್ ಈ ಶಿಲೀಂಧ್ರಗಳು ಸಿಗ್ತಲೇ ಇರ್ತದೆ. ನೀವು ನಾಟಿ ಮಾಡಿದರೆ ಅಂದರೆ ಈ ರೋಗ ಬರುತ್ತೆ ಅನ್ನೋ ನಿರೀಕ್ಷೆಯೊಂದಿಗೆ ನೀವು ಮುನ್ನೆಚ್ಚರಿಕೆಯಾಗಿ ಒಮ್ಮೆ ಒಂದು ಸಾರಿ, ಎರಡು ಸಾರಿ ಅಥವಾ ಮೂರು ಸಾರಿ ಬೆಳೆ ಅವಧಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಒಂದು ತಾಮ್ರದಂಶ ಇರತಕ್ಕಂಥ COC, ಕಾಪರ್ ಹೈಡ್ರಾಕ್ಸೈಡ್ ಆಗಿರ್ಬೋದು, ಮೆಟಲ್ ಆಕ್ಸಿಲ್, ಇವು ಕಡಿಮೆ ಬೆಲೆಯ ಶಿಲೀಂಧ್ರಗಳು. ಇವುಗಳನ್ನು ನೀವು ಮುಂಜಾಗ್ರತೆಯಾಗಿ 10-15 ದಿನಕ್ಕೊಮ್ಮೆ ಡ್ರೆಂಚಿಂಗ್ ಮಾಡಿಕೊಂಡ್ರೆ, ಮಣ್ಣನ್ನು ನೆನೆಸಿದರೆ ಬುಡದ ಭಾಗದಲ್ಲಿ, ಈ ರೋಗ ಬಾರದೇ ಈ ರೀತಿಯಲ್ಲಿ ಮೇಂಟೈನ್ ಮಾಡ್ಬೋದು. ಜೊತೆಗೆ ಒಂದಷ್ಟು ಕಲ್ಚರಲ್ ಪ್ರಾಕ್ಟೀಸಸ್, ಬೆಳೆ ಮುಗಿದ ತಕ್ಷಣ ಇಡೀ ತಾಕನ್ನು ಕ್ಲೀನ್ ಮಾಡಿ ಬೆಳೆ ಡೆಬ್ರಿಸನ್ನು ತೆಗೆದಾಕ್ಬಿಟ್ಟು ಭೂಮಿನ ಸ್ಟೆರಲೈಸ್ ಮಾಡೋದು ನೀವು ಅಷ್ಟೇ. ಇದು ಮುಂದಿನ ಸಾರಿ ಬೆಳೆ ಇಟ್ಟಾಗ ಬರದೇ ಇರೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನೀರು ಹಾಯಿಸುವ ಪದ್ಧತಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗ್ತದೆ. ಬೆಳೆ ಸಾಲು ಮಾಡುವಾಗ ಸಾಕಷ್ಟು ಅಂತರ ಕೊಡಬೇಕಾಗ್ತದೆ. ಸಾಲು ಪೂರ್ವ ಪಶ್ಚಿಮಕ್ಕಿದ್ರೆ ಒಳ್ಳೆಯದು. ಒಮ್ಮೆ ನೀರು ಹಾಯಿಸಿದ ನಂತರ ಮತ್ತೊಮ್ಮೆ ನೀರು ಹಾಯಿಸೋದಕ್ಕೆ ಮುಂಚೆ ಇಡೀ ತೇವಾಂಶ ಪೂರ್ತಿ ಡ್ರೈ ಆಗಿರೋದನ್ನು ಗಮನಿಸಿ ನೀರು ಕೊಡಬೇಕಾಗ್ತದೆ. ಜೊತೆಗೆ ಮಲ್ಚಿಂಗ್ ಮಾಡೋದ್ರಿಂದ ತುಂಬ ಯಶಸ್ವಿಯಾಗಿ ರೋಗಗಳನ್ನ ತಟ್ಟಿ ಮಾಡೋದಕ್ಕೆ ಸಹಾಯ ಆಗ್ತದೆ. ಈ ರೀತಿ ಸಮಗ್ರವಾದ ಒಂದು ಹತೋಟಿ ಕ್ರಮಗಳನ್ನು ಕೈಗೊಂಡಾಗ ಅಷ್ಟೇ ಈ ಒಂದು ಸೊರಗ ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದು ಹೇಗೆ ಕ್ಯಾರಿ ಆಗುತ್ತೆ ರೋಗಗಳು ಅಂದರೆ, ರೋಗ ಬಾಧಿತ ಗಿಡಗಳು ಬಂದಿರುತ್ತಲ್ಲ, ಬಂದ ತಕ್ಷಣ ಕಿತ್ತು ಹಾಕಬೇಕು. ನೀವಿಲ್ಲ ಅಂದರೆ ಅಲ್ಲಿ ಕೆಲಸ ಮಾಡೋ ಕೆಲಸಗಾರರ ಮುಖಾಂತರ ರೋಗಾಣುಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗ್ತದೆ. ಜೊತೆಗೆ ಈಗ ಒಂದು ತಾಕಿನಲ್ಲಿ ರೋಗ ಬಂದಿತ್ತು, ಈಗ ಬೆಳೆ ಹಾಗೇ ಬಿಟ್ಟುಬಿಟ್ರು. ಸೊ ಅದನ್ನು ರೋಟವೇಟ್ರ್ ಟ್ರ್ಯಾಕ್ಟರ್ ಯೂಸ್ ಮಾಡಿ ರೋಟವೇಟ್ರ್ ಹಾಕಿ ಮಾಡ್ತಾರೆ, ಮತ್ತೆ ಉಳುಮೆ ಮಾಡ್ತಾರೆ. ಅಂಥದ್ದು ಒಂದು ಟ್ರ್ಯಾಕ್ಟರ್ ಮತ್ತೆ ಆರೋಗ್ಯವಾಗಿ ಇನ್ನೊಂದು ತಾಕಿನಲ್ಲಿ ಹೋಗಿ ಉಳುಮೆ ಮಾಡಿದಾಗ ರೋಗಾಣು ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಆಗೋ ಎಲ್ಲ ಸಾಧ್ಯತೆ ಇರ್ತದೆ. ಇವನ್ನೆಲ್ಲ ಮನಗಂಡು ಮುನ್ನೆಚ್ಚರಿಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಅದನ್ನು ನಾವು ಹತೋಟಿ ಮಾಡಲಿಕ್ಕಾಗಲ್ಲ. ಟ್ರ್ಯಾಕ್ಟ್ರು ಇಂಥದ್ರಲ್ಲಿ ಹರಡೋದನ್ನು ನಾವೇನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳೆ ಇಡೋದಕ್ಕೆ ಮುಂಚೆ ಬಯೋ ಫಂಗಿಸೈಡ್ಸ್ ಅಂತ ಏನು ಕರಿತೀವಿ, ಜೀವಾಣು ಜೈವಿಕ ಗೊಬ್ಬರಗಳು, ಅದನ್ನು ಭೂಮಿಗೆ ಹಾಕ್ತಕ್ಕಂಥದ್ದು. ಬೆಳೆ ನಾಟಿ ಮಾಡಿದ ಮೇಲೆ ಮುನ್ನೆಚ್ಚರಿಕೆಯಾಗಿ ಶಿಲೀಂಧ್ರ ನಾಶಕಗಳನ್ನು, ಬ್ಯಾಕ್ಟೀರಿಯಾ ನಾಶಕಗಳನ್ನು ಡ್ರೆಂಚಿಂಗ್ ಮಾಡೋದು. ಈ ಕ್ರಮಗಳ ಮುಖಾಂತರ ನಾವು ಬೆಳೆ ಉಳಿಸ್ಕೋಬೋದು ಫ್ರೆಂಡ್ಸ್. ಖಂಡಿತ ಈ ಮಾಹಿತಿ ಉಪಯೋಗ ಆಗುತ್ತೆ ಅನಿಸುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕರೆ ಮಾಡಿ ತಿಳ್ಕೊಬೋದು, ನನ್ನ ವಿಳಾಸ ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಯಾವ ರೀತಿಯ ಮಾಹಿತಿ ಅಗತ್ಯ ಇದೆ ಕಾಮೆಂಟ್ಸ್ ಮಾಡಿ, ನಾನು ಮಾಹಿತಿ ಕೊಡಲಿಕ್ಕೆ ತಯಾರಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.